ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದುಷ್ಯಂತ್ ಲಾಗ್ಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ನೋಡಿದ್ದೀರಾ ತಂಬ್ನೇಲಲ್ಲಿ, ಇವತ್ತೊಂದು ನಮ್ಮ ತೋಟದಲ್ಲಿ ಒಂದು ಮರಗೆಣಸನ್ನು ಹಾಕಿದ್ವಿ. ಅದು ಯಾವ ರೀತಿ ಇದೆ ನೋಡಿ, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ನೋಡಿ, ನನಗೇನು ತೋಚುತ್ತೋ ಆ ವಿಡಿಯೋನೆಲ್ಲ ಈ ಒಂದು ಚಾನಲಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಾವು ಆ ಗೆಣಸನ್ನು ಕಿತ್ತು ಮನೆ ತೊಗೊಂಡೋಗಿ ಬೇಯಿಸಿ ಅದು ಟೇಸ್ಟ್ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಗೆಣಸು ನಿಮ್ಗೆ ಗೊತ್ತಿದೆ, ಗೆಣಸಲ್ಲಿ ನಿಮಗೆ ಬೆಲ್ಲದ ಗೆಣಸು ಅಂತ ಬರುತ್ತೆ, ಮರಗೆಣಸು ಅಂತ ಬರುತ್ತೆ. ಮರಗೆಣಸು ಅಂದರೆ ಈ ಥರ ಸಣ್ಣ ಸಣ್ಣ ಸಣ್ಣದಾಗಿ ಮರದ ಥರ ಬೆಳೆದು ಬಿಡುತ್ತೆ ಮೇಲುಗಡೆ. ಏನು ಅದು ಬೇರು ಬಿಟ್ಕೊಂಡಿರುತ್ತಲ್ಲ, ಅದು ಗೆಣಸಾಗಿ ಕನ್ವರ್ಟ್ ಆಗಿರುತ್ತೆ. ನಿಮಗೆ ನೋಡ್ಬೋದು, ಈಗ ನಾವು ಬುಡದಲ್ಲಿ ಅಗಿತಾ ಇದ್ದೀವಿ. ಬುಡದಲ್ಲಿ ಹಾಕಿದಾಗ ನಿಮಗೆ ಗೆಣಸು ಯಾವ ರೀತಿ ಬರುತ್ತೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು.